ನಮ್ಮ ವೆಂಕಟಸ್ವಾಮಣ್ಣನವರು ಸುಧಾಕರ್ ಅವರ ಬಗ್ಗೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗಿತ್ತು ಅವರು ಯಾರೋ ಕೊಟ್ಟಿರ್ತಕ್ಕಂಥ ಸ್ಕ್ರಿಪ್ಟನ್ನು ಅವರು ಓದೋದಕ್ಕೂ ಆಗಲಿಲ್ಲ ಅವ್ರ ಕೈಯಲ್ಲಿ ಎಷ್ಟೊಂದು ನೆನಪಿಟ್ಕೊಳ್ತಾರೆ ಪಾಪ ಅವರು ಮೊದಲನೇದಾಗಿ ಅವರು ಸುಧಾಕರ್ ಅವರು ಠೇವಣಿ ಕಳ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪದ ಬಳಕೆ ಮಾಡ್ತಾರೆ ಆ ಪದ ಬಳಕೆಯನ್ನು ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರು ಮಾಡಿಲ್ಲ ನೀವು ಕರೆಕ್ಟಾಗಿ ಆ ವಿಡಿಯೋವನ್ನು ನೋಡಿ ನಿಮ್ಮ ಚಾನೆಲ್ನಲ್ಲೇ ಬಂದಿದೆ ಆ ವಿಡಿಯೋವನ್ನು ಅವ್ರು ನೋಡಬೇಕಾಗಿತ್ತು ಯಾವುದೇ ರೀತಿ ಠೇವಣಿ ಬಗ್ಗೆ ಮಾತಾಡಿಲ್ಲ ಆದರೂ ಠೇವಣಿ ಕಳ್ಕೊಂಡಿದ್ದಾರೆ ನಮಗೆ ಎಪ್ಪತ್ತಾರು ಸಾವಿರ ಜನ ಓಟ್ ಮಾಡಿದ್ದಾರೆ ಆದರೂ ಇವರು ಠೇವಣಿ ಕಳ್ಕೊಂಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಮಾತು ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಆಯಿತು ಇನ್ನೊಂದು ಸುಧಾಕರ್ ಅವ್ರನ್ನ ದೃಷ್ಟ ಅಂತೇಳ್ಬಿಟ್ಟು ಮಾತಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವ್ರನ್ನ ನತದೃಷ್ಟ ಅಂತ ಹೇಳ್ಬಿಟ್ಟೆ ಈ ಸಲ ಜನರೆಲ್ಲ ಅವ್ರನ್ನ ಸೋಲಿಸಿರೋದು ನಾವು ಒಬ್ಬರು ಇಲ್ಲ ಇಡೀ ಕ್ಷೇತ್ರದ ಜನತೆ ತೀರ್ಮಾನ ಮಾಡಿಬಿಟ್ಟಿದ್ರಾಗಲೇ ಆಗಲಿ ನೀವು ಹೇಳ್ತಾ ವೆಂಕಟಸ್ವಾಮಿ ಅವರೇ ನೀವು ದಲಿತರನ್ನ ತುಳಿದ ಮೇಲೆ ಬಂದಿದ್ದೀರಾ ನೀವು ವಿಧಾನಸೌಧ ಹೋಗೋದು ಮನೆಗೆ ಹೋಗೋದು ಬಿಟ್ಟು ನಿಮ್ಗೆ ಏನು ಗೊತ್ತು ಅಂತ ನಾನೀಗ ಮೂಲಕ ಹೇಳ್ತಾ ಇದ್ದೀನಿ ಕೃಷ್ಣಮೂರ್ತಿ ಅವರೇ ದಯವಿಟ್ಟು ನೀವು ಬಂದು ಕರ್ನಾಟಕ ರಾಜ್ಯ ತುಂಬ ಹಂಗೆ ಓಡಾಡಿ ನೀವು ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದೀರಾ ನಾನು ನಿಮ್ಮ ಸಹೋದರನಾಗಿ ಒಂದು ಸಲಹೆ ಕೊಡ್ತಾ ಇದ್ದೀನಿ ನಿಮಗೆ ಅಪ್ಪಿ ತಪ್ಪಿ ಏನಾದರೂ ಹೆಬ್ಬಾಳದಿಂದ ಕಿಂಗೇರಿ ತನಕ ಆನೆಕಲ್ಲಿಂದ ಕಲ್ಲಿಂದ ತನಕ ಎಲ್ಲಾದರೂ ಹೋಗಿ ವೆಂಕಟಸ್ವಾಮಣ್ಣನವರ ಬಗ್ಗೆ ಏನಾದರೂ ಅತಾಚೂರವಾಗಿ ಒಂದು ಮಾತು ಮಾತಾಡಿದ್ರು ಆನ್ ದ ಸ್ಪಾಟಲ್ಲಿ ನಿನ್ನ ಮುಖಕ್ಕೆ ಮಸಿ ಬಿಡ್ತಾರೆ ಜನ ಅಷ್ಟು ಹೃದಯದಲ್ಲಿಟ್ಕೊಂಡಿರ್ತಕ್ಕಂಥವರು ಪಬ್ಲಿಕ್ಕಲ್ಲಿ ಜನರು ಅವ್ರಿಗೆ ಬಡವರ ಸಾಹೇಬ ಅಂತ ಟೈಟ್ಲ್ ಕೊಟ್ಟಿದ್ದಾರೆ ಮೊದಲು ಹೋಗಿ ನೋಡಿ ಸುಧಾಕರ್ ಅವರೇನೋ ಭಾಳ ದಲಿತರಿಗೆ ಮಾಡಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ನೀವು ಹೇಳ್ತಾ ವೆಂಕಟಸ್ವಾಮಿ ಅವರು ಏನಾದರೂ ಮನಸ್ಸು ಮಾಡಿದರೆ ಇಷ್ಟೊತ್ತಿಗೆ ನಾಲ್ಕು ಸಲ ಮಿನಿಸ್ಟ್ರ್ ಆಗ್ತಾಯಿದ್ರು ಯಾವ ಪಕ್ಷಕ್ಕೂ ಅವರು ಹೋಗದೆ ಬಿ ಜೆ ಪಿಗಾಗಲಿ ಜೆ ಡಿ ಎಸ್ಗಾಗಲಿ ಜನತಾದಳಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೋಗದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲಿ ನಿಷ್ಠೆಯಿಂದ ನಲವತ್ತು ವರ್ಷಗಳಿಂದ ದುಡಿತಾ ಇದ್ದಾರೆ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡ್ತೇನೆ ಸುಧಾಕರ್ ಅವರು ದಲಿತರಿಗೆ ಏನೋ ಮಾಡಿಬಿಟ್ಟಿದ್ದಾರೆ ಹೇಳ್ಬಿಟ್ಟು ನೀವು ಹೇಳ್ತಾಯಿದ್ದೀರಾ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಆರು ವರ್ಷಗಳಲ್ಲಿ ದಲಿತ ಅಭಿವೃದ್ಧಿ ನಿಗಮಗಳು ಏನಿದೆ ದಲಿತರ ಪಾಲಿಗೆ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಭೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಎಲ್ಲ ನಿಗಮಗಳಲ್ಲಿ ಒಂದೇ ಒಂದು ಬೋರ್ವೆಲ್ ಕೊರೋದಿಲ್ಲ ಎಸ್ ಸಿ ಎಷ್ಟು ಜನಾಂಗದ್ದು ಅದು ನೀವು ನೆನಪಡಲಿ ಇಟ್ಕೊಳ್ಳಿ ಅದ್ರ ಬಗ್ಗೆ ಆನ್ಸರ್ ಕೊಡಿ ಫಸ್ಟ್ ಮೊದಲು ಈ ಐದು ವರ್ಷಗಳಲ್ಲಿ ಅವರು ಸ ಏನು ಸಚಿವರಾಗಿದ್ದ ಮೇಲೆ ಎಷ್ಟು ದಲಿತರಿಗೆ ಬಡವರಿಗೆ ಸಾಗುವಳಿ ಚೀಟಿಗಳು ಕೊಟ್ಟಿದ್ದಾರೆ ಎಷ್ಟು ಜಮೀನು ಮುಂಜೀರಿ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ನೀವು ಇನ್ನೇನೋ ಮಾತಾಡಿದ್ದೀರಾ ಹೇಳಿಬಿಟ್ಟು ಹೇಳೋದಲ್ಲ ಈ ಐದು ವರ್ಷಗಳಲ್ಲಿ ಬಡವರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ನೀವು ಕೊಟ್ಟಿರ್ತಕ್ಕಂಥ ಮನೆಗಳೆಷ್ಟು ಅದೇ ಬನ್ನಿ ಬೆಂಗಳೂರಿಗೆ ಬ ನೀವು ಬನ್ನಿ ನಾನು ನೋಡಿಸ್ತೀನಿ ಇಪ್ಪತ್ತೈದು ಸಾವಿರ ಮನೆಗಳು ವೆಂಕಟಸಾಮಣ್ಣವ್ರು ಕಟ್ಸ್ಕೊಟ್ಟಿರ್ತಕ್ಕಂಥ ದಲಿತರಿಗೆ ಬಡವರಿಗೆ ಎಲ್ರಿಗೂ ಸಹ ಸ್ಲಮ್ಗಳಲ್ಲಿ ನಮ್ಮ ಏನೀಗ ಮಂಗಳಮುಖಿ ಇರೋ ಹೇಳಿಬಿಟ್ಟು ನಾವು ಇದ್ದೀವಿ ಅವರಿಗೆ ಆ ಮಂಗಳಮುಖಿ ಇರೋ ಅಂತೇಳ್ಬಿಟ್ಟು ಟೈಟ್ಲ್ ಕೊಟ್ಟಿದ್ದೇವೆ ನಮ್ಮ ವೆಂಕಟಸಾಮಣ್ಣನವರು ಅವ್ರಿಗೆ ಹಿಂದೆ ಇರ್ತಕ್ಕಂಥ ವಿ ಅವರು ಅವರೇ ಬಂದು ಮಂಗಳ ಗ್ರಾಮ ಅಂತೇಳ್ಬಿಟ್ಟು ಅವ್ರಿಗೆ ಒಂದು ಗ್ರಾಮವನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ವೆಂಕಟಸಾಮಣ್ಣನವರು ಅವ್ರ ಬಗ್ಗೆ ಮಾತಾಡುವ ನೈತಿಕತೆ ನಿಮಗಿಲ್ಲ ಏನಾದರೂ ಇದ್ದರೆ ರಾಜಕೀಯವಾಗಿ ವಿಮರ್ಶನೆ ಮಾಡಿ ನಾವು ವಿಮರ್ಶನೆ ಮಾಡ್ತೀವಿ ನಾ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದರೆ ನಾವು ಹಿಡ್ಕೊತೀವಿ ನಾವು ಏನೋ ಮಾಡ್ತೀವಿ ಅಂದರೆ ಇಲ್ಲಿ ಯಾರು ಚಾಕ್ಲೇಟ್ ಇಟ್ಕೊಂಡಿರ್ತಕ್ಕಂಥ ಮಕ್ಳು ಯಾರೂ ಇಲ್ಲ ಒಂದು ಸಲ ಯೋಚನೆ ಮಾಡಿ ನೀವು ನಾವೂ ಬರಲ್ಲ ನೀವೇ ಒಂದು ಟೈಮ್ ಹೇಳಿ ವೆಂಕಟಸಾಮಣ್ಣನವರ ಚಿಕ್ಕಬಳ್ಳಾಪುರಕ್ಕೆ ನಾವು ಕರ್ಕೊಂಬರ್ತೀವಿ ನಾವು ಯಾರು ಅವ್ರ ಜೊತೆ ಇರೋಲ್ಲ ನೀವು ಹೋಗಿ ಹಿಡ್ಕೊಳ್ಳಿ ನೋಡೋಣ ನಿಮ್ಮ ಕೈಯಲ್ಲಿ ಆಗುತ್ತಾ ಬೀದರಿಂದ ಮಡಿಕೇರಿ ತನಕ ಚಾಮರಾಜನಗರದಿಂದ ಬಾಗಲಕೋಟೆ ತನಕ ಯಾವ ಹಳ್ಳಿಗೆ ಹೋಗಿ ಡಾಕ್ಟರ್ ಎಂ ವೆಂಕಟಸಾಮಣ್ಣನವ್ರ ಹೆಸರು ಹೇಳ್ತಾರೆ ಸುಧಾಕರ್ ಅವ್ರ ಹೆಸರು ಚಿಕ್ಕಬಳ್ಳಾಪುರ ಬಿಟ್ಟರೆ ಎಲ್ಲೂ ಹೇಳಲ್ಲ ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ವಿಮರ್ಶೆ ಮಾಡಿ ರಾಜಕೀಯವಾಗಿ ವಿಮರ್ಶೆ ಮಾಡಿ ನಾವು ಅದಕ್ಕೆ ತಲೆ ಬಾಗ್ತೀವಿ ಅದು ಬಿಟ್ಟು ಬೇರೆ ಬೇ ದಲಿತರು ತುಳ್ಕೊಂಡು ಮೇಲೆ ಬಂದಿದ್ದೀರಾ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಲ್ಲ ದಲಿತರಿಗೋಸ್ಕರ ಐವತ್ತು ವರ್ಷಗಳಿಂದ ನಿರಂತರವಾಗಿ ತನ್ನ ಸ್ ಮಾಡ್ತಾ ಇರ್ತಕ್ಕಂಥ ಬ್ಯಾಂಕ್ ಸೇವೆಯನ್ನು ಪ ಪಕ್ಕಿಟ್ಟು ಅವ್ರು ನಿರಂತರವಾಗಿ ದಲಿತರಿಗೋಸ್ಕರ ಬಡವರಿಗೋಸ್ಕರ ಇರೆಕ್ಸ್ಪೆಕ್ಟಿವ್ ಆಫ್ ಕ್ಯಾಸ್ಟು ಎಲ್ಲ ಜಾತಿ ಜನವರ್ಗದವ್ರನ್ನ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ಎಂ ನಾವು ಅವ್ರ ಬಗ್ಗೆ ಮಾತಾಡೋದು ಕರೆಕ್ಟಲ್ಲ ಏನಾದರೂ ವಿಮರ್ಶೆ ಇದೆಯಾ ನಾನು ಹೇಳೋದೊಂದೇ ಸುಧಾಕರ್ ಅವರ ಬಗ್ಗೆ ನೀವು ಮಾತಾಡ್ಕೊಳ್ಳಿ ನಮ್ಗೆ ಅಭ್ಯಂತರ ಇಲ್ಲ ಆದರೆ ರಾಜಕೀಯವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನೀನಾದರೂ ನಿನಗೆ ಜನ್ಮ ಕೊಟ್ಟಂಥ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆ ಬಿ ಜೆ ಪಿಗೆ ಹೋಗಿದ್ದೀರಾ ನಿಮ್ಮ ಹತ್ರ ಹೇಳ್ಸ್ಕೊಳ್ಳೋ ಅಗತ್ಯ ನಮಗಿಲ್ಲ ನೀವು ಹೇಳ್ತಾ ಇದ್ರಲ್ಲ ನೀವು ಬಿ ಜೆ ಪಿಗೆ ಮಾಡಬೇಕಾಗಿತ್ತು ನೀವು ಕಾಂಗ್ರೆಸ್ಗೆ ಮಾಡಿಬಿಟ್ರಿ ಅಂತ ನೀನು ಯಾರು ಹೇಳೋದಿಕ್ಕೆ ನಮಗೆ ನೀವೇನಾದರೂ ನಮ್ಗೆ ಹೈಕಮಾಂಡಾ ನಮ್ಮ ರಾಜ್ಯಾಧ್ಯಕ್ಷರ ನಮ್ಮ ರಾಷ್ಟ್ರಾಧ್ಯಕ್ಷರ ನಮ್ಗೆ ಐಕಮ್ಯಾಂಡ್ ಇದೆ ನಮಗೆ ಸೆಂಟ್ರಲ್ ಮಿನಿಸ್ಟ್ರ್ ಇದ್ದಾರೆ ನಮಗೆ ರಾಮದಾಸ್ ಅತ್ವಾಲೆ ಅವರು ಅವರು ಹೇಳ್ದಂತಿಗೆ ನಾವು ಕೇಳೋದು ರಾಜ್ಯದಲ್ಲಿ ಒಂದು ನೂರ ಎರಡು ಜನರ ಒಂದು ದೊಡ್ಡ ಕಮಿಟಿ ಇದೆ ನಮಗೆ ಅವರು ಹೇಳ್ದಂಗೆ ನಾವು ಕೇಳೋದು ನೀವು ಹೇಳ್ದಂಗೆ ಕೇಳೋದಿಲ್ಲ ಬಿ ಜೆ ಪಿಗೆ ಮಾತ್ರ ಮಾತ್ರ ಒಳ್ಳೆಯವರು ಕಾಂಗ್ರೆಸ್ಗೆ ಇನ್ನೊಬ್ಬರಿಗೆ ಮಾಡಿದ್ರೆ ಕೆಟ್ಟವರಾ ಪ್ರದೀಪ್ ಅವ್ರ ಬಗ್ಗೆ ಅವರು ಅಂಬೇಡ್ಕರ್ ವಾದಿಗಳಾಗಿದ್ದಾರೆ ಬುದ್ಧಿಜೀವಿಗಳಾಗಿದ್ದಾರೆ ಅವ್ರಿಗೆ ನಾವು ಸಪೋರ್ಟ್ ಇದ್ದೀವಿ ಅಂತ ಹೇಳಿಬಿಟ್ಟು ಹೇಳುತ್ತಪ್ಪ ಅಂದರೆ ಕ ಸುಧಾಕರ್ ಅವ್ರಿಗೆ ಮಾಡಿದ್ರೆ ಕರೆಕ್ಟು ಬೇರೆಯವ್ರಿಗೆ ಮಾಡಿದ್ರೆ ತಪ್ಪ ದಯವಿಟ್ಟು ನಿಮ್ಮ ಭಾಷೆ ಪದ ಬಳಕೆಯನ್ನು ಚೇಂಜ್ ಮಾಡ್ಕೊಳ್ಳಿ ನೀವು ಒಬ್ಬ ಉನ್ನತ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿ ನಾನು ಒಬ್ಬ ಆತ್ಮೀಯನಾಗಿ ಹೇಳ್ತಾ ಇದ್ದೇನೆ ಇದೆಲ್ಲ ಬೇಡ ದಯವಿಟ್ಟು ನಿಲ್ಲಿಸ್ಬಿಡಿ ಇಲ್ಲ ಮಾಡಲೇಬೇಕು ಅಂತೇಳ್ಬಿಟ್ಟು ನಿಮಗೇನಾದರೂ ಅನಿವಾರ್ಯತೆ ಇದ್ದರೆ ನಾವು ಯಾರೂ ಬರೋದಿಲ್ಲ ವೆಂಕಾಮಣ್ಣನವ್ರನ್ನೇ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ನೀವು ಸಮಯ ಕೊಟ್ಟರೆ ನಾವು ಕರ್ಸೋದಕ್ಕೆ ತಯಾರಿದ್ದೀವಿ ಹಂಗೆ ಮುಟ್ಕೊಳ್ಳಿ ಆಗ ಗೊತ್ತಾಗುತ್ತೆ ಯಾರ ಕೆಪಾಸಿಟಿ ಏನು ಅವರ ಕೆಪಾಸಿಟಿ ಏನು ಕೃಷ್ಣಮೂರ್ತಿ ಅವರ ಕೆಪಾಸಿಟಿ ಏನು ಸುಧಾಕರ್ ಅವ್ರ ಕೆಪಾಸಿಟಿ ಏನು ಅಂತೇಳ್ಬಿಟ್ಟು ಜೆ ಎಚ್ ಪಟೇಲಿಂದ ಹಿಡಿದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತನಕ ಯಾರೇ ಮುಖ್ಯಮಂತ್ರಿ ಬಂದರೂ ನಮ್ಮ ಡಾಕ್ಟರ್ ಎಂ ವೆಂಕಟಸಾಮಣ್ಣನವರ ತಾಕತ್ತೇನು ಅವರ ಹೋರಾಟಗಳೇನು ಅವ್ರು ಯಾವ ಥರ ಆದ ಮಾಡ್ತಾರೆ ಹೇಳ್ಬಿಟ್ಟು ಎಲ್ಲ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ ಇನ್ನೇ ನಿಮ್ಮ ಮುಖ್ಯಮಂತ್ರಿ ಆಗಿದ್ರಲ್ಲ ಬಸವರಾಜ ಬೊಮ್ಮಯ್ಯ ಅವ್ರನ್ನ ಅವ್ರನ್ನ ಒಂದು ಸಲ ನಿಮ್ಮ ಸುಧಾಕರ್ ಅವ್ರ ಜೊತೆ ಹೋಗಿ ಮೀಟ್ ಮಾಡಿ ನಾನು ವೆಂಕಟಸ್ವಾಮಿ ಅವ್ರ ಬಗ್ಗೆ ಈ ಥರ ಮಾತಾಡ್ಬಿಟ್ಟಿದ್ದೀನಿ ಹೇಗೆ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅವ್ರ ಬಗ್ಗೆ ಆರ್ ಅಶೋಕ್ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ಅಶ್ವತ್ಥ್ ನಾರಾಯಣ್ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ವಿ ಸೋಮಣ್ಣವ್ರನ್ನ ಕೇಳಿ ಅವ್ರು ಹೇಳ್ತಾರೆ ಯಡಿಯೂರಪ್ಪನ ಕೇಳಿ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಉಪಮುಖ್ಯಮಂತ್ರಿ ಆಗಿದ್ದಾಗ ತೆಗೆದಾಗ ಅವ್ರ ಮೇಲೆ ಅಟ್ರಾಸಿಟಿ ಕೇಳಿ ಕೇಸ್ ಹಾಕಿದಂಥ ಗಂಡು ಡಾಕ್ಟರ್ ಎಂ ವೆಂಕಟಸಾಮಣ್ಣನವರು ಅಷ್ಟು ಸಲೀಸಾಗಿ ತಗೊಳಕ್ಕೆ ಹೋಗ್ಬೇಡಿ ಅವ್ರ ಬಗ್ಗೆ ಮಾತಾಡುವಾಗ ಹೌದು ವಿಮರ್ಶೆ ಮಾಡಿದರೆ ಅದನ್ನು ಪ್ರತಿ ವಿಮರ್ಶೆ ಹೆಂಗಿರಬೇಕು ಹಂಗೆ ಮಾಡಿ ಅದಕ್ಕೆ ನಾವು ತಲೆ ಬಾಗ್ತೀವಿ ಅದು ಬಿಟ್ಟು ವೈಯಕ್ತಿಕ ವಿಚಾರಗಳಿಗೆ ಬಂದರೆ ನಾವು ಅಟ್ಯಾಕ್ ಮಾಡ್ತೀವಿ ನಾವು ಇನ್ನೇನೋ ಮಾಡ್ತೀವಿ ಅಂದರೆ ಯಾರು ಚಾಕ್ಲೇಟ್ ಇಟ್ಕೊಂಡಿರ್ತಕ್ಕಂಥ ಮಕ್ಕಳೆಲ್ಲ ದಯವಿಟ್ಟು ನೀವು ಇದನ್ನು ಯಾರಿ ಇನ್ನು ಮುಂದೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೃಷ್ಣಮೂರ್ತಿ ಅವರಿಗೆ ಹೆಚ್ಚುಕೆ ಕೊಡ್ತಾ ಇದ್ದೆ